ನಾವು ಈ ಒಂದು ವಿಡಿಯೋದಲ್ಲಿ ಕೆಲವು ವರ್ಗ ಸಮೀಕರಣಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀವಿ ಆದರೆ ಈ ವಿಡಿಯೋದಲ್ಲಿ ನಾವು ವಿಶೇಷ ರೀತಿಯಲ್ಲಿರುವಂತಹ ಸ್ಪೆಷಲ್ ಫಾರ್ಮಲ್ಲಿ ಇರುವಂತಹ ವರ್ಗ ಸಮೀಕರಣಗಳನ್ನು ತೆಗೆದುಕೊಂಡು ಪರಿಹಾರವನ್ನು ಕಂಡುಹಿಡಿತಿದ್ದೇವೆ ಈ ಒಂದು ಉದಾಹರಣೆಗಳನ್ನು ಪರಿಹರಿಸೋದು ನಮಗೆ ಮುಂದಿನ ವಿಡಿಯೋ ಏನಿದೆ ಕಂಪ್ಲೀಟಿಂಗ್ ಸ್ಕ್ವಯರ್ ಮೆಥೆಡ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ಕ್ವಾಡಿಟಿಕ್ ಈಕ್ವೇಷನ್ ವರ್ಗ ಪೂರ್ಣಗೊಳಿಸುವಿಕೆ ವಿಧಾನದಿಂದ ವರ್ಗ ಸಮೀಕರಣಗಳಿಗೆ ಪರಿಹಾರ ಹೇಗೆ ಕಂಡುಹಿಡಿಯೋದು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಮೊದಲಿಗೆ ನಾನೊಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಅದು ನಾಲ್ಕು ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವಯರ್ ಈ ಒಂದು ಸಮೀಕರಣವನ್ನು ಬಿಡಿಸ್ತಾ ನಾವು ಈ ಒಂದು ವಿಧಾನ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ನಾನೀಗ ತೆಗೆದುಕೊಂಡಂತಹ ಸಮೀಕರಣ ನಾಲ್ಕು ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವೇರ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈ ಒಂದು ಸಮೀಕರಣವನ್ನು ನೋಡಿದ ತಕ್ಷಣ ನೀವು ಈ ರೀತಿ ಅಟೆಂಪ್ಟ್ ಆಗ್ತೀರಾ ನಾಲ್ಕು ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವೇರನ್ನು ವಿಸ್ತರಿಸಿ ಸುಲಭ ರೂಪಕ್ಕೆ ತಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬರೆದುಕೊಂಡು ಅದನ್ನು ಒಂದು ಬದಿಯಲ್ಲಿ ಸೊನ್ನೆಗೆ ಸಮ ಮಾಡಿ ಆ ವರ್ಗ ಸಮೀಕರಣಕ್ಕೆ ಅಪವರ್ತನಗಳನ್ನು ಕಂಡಿಡಿದು ಆ ಅಪವರ್ತನಗಳನ್ನು ಸೊನ್ನೆಗೆ ಸಮ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ವರ್ಗ ಸಮೀಕರಣದ ಪರಿಹಾರ ದೊರಕುತ್ತೆ ಈ ಹಿಂದಿನ ಉದಾಹರಣೆಗಳೆಲ್ಲ ನಾವು ಅಪವರ್ತನ ವಿಧಾನದಲ್ಲಿ ಈ ರೀತಿಯಾಗಿ ಮಾಡಿರುವುದು ಹಾಗಾಗಿ ನೀವು ಆ ರೀತಿ ಅಟೆಂಪ್ಟ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ ಆದರೆ ನೀವೊಮ್ಮೆ ಈ ವರ್ಗ ಸಮೀಕರಣವನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ನಾಲ್ಕು ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವಯರ್ ಈ ಒಂದು ಪದ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಈ ಪೂರ್ಣ ವರ್ಗ ಸಂಖ್ಯೆಯನ್ನ ತೆಗೆದುಕೊಂಡು ಅದರ ವರ್ಗ ಮೂಲವನ್ನು ತೆಗೆದು ಏನಾದರೂ ಪರಿಹಾರ ಕಂಡಿಡಿಬಹುದಾ ನೋಡೋಣ ಅದಕ್ಕಾಗಿ ನಾನು ಮೊದಲಿಗೆ ಈ ಪೂರ್ಣ ವರ್ಗ ಸಂಖ್ಯೆಯನ್ನು ಒಂದು ಬದಿಯಲ್ಲಿ ಉಳಿಸ್ಕೊಳ್ಳುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿ ಪ್ಲಸ್ ಎಂಟನ್ನು ಸೇರಿಸ್ತಾ ಇದ್ದೇನೆ ಈಗ ಪ್ಲಸ್ ಎಂಟನ್ನು ಸೇರಿಸಿದ ತಕ್ಷಣ ನನಗೆ ಸಮೀಕರಣದ ಈ ಬದಿಯಲ್ಲಿ ಉಳ್ಕೊಳ್ತಾ ಇರೋದು ನಾಲ್ಕು ಎಕ್ಸ್ ಪ್ಲಸ್ ಒಂದು ಓಲ್ ಸ್ಕ್ವಯರ್ ಮಾತ್ರ ಯಾಕೆಂದರೆ ಮೈನಸ್ ಎಂಟು ಮತ್ತು ಪ್ಲಸ್ ಎಂಟು ಕ್ಯಾನ್ಸಲ್ ಆಗುತ್ತೆ ಇನ್ನು ಈ ಬದಿಯಲ್ಲಿ ನನಗೆ ದೊರಕ್ತಾ ಇರುವುದು ಪ್ಲಸ್ ಎಂಟು ಈಗ ನಾನು ಈ ಸಮೀಕರಣದ ಎರಡೂ ಬದಿಯಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ಒಂದನ್ನು ಪಡೆಯುವ ಸಲುವಾಗಿ ಎಕ್ಸ್ಗೆ ಬಿಡಿಸುವ ಹಂತಗಳನ್ನು ಪಡೆಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟ್ ತೆಗೆದುಕೊಳ್ತೇನೆ ಅಂದರೆ ವರ್ಗಮೂಲವನ್ನು ತೆಗೆದುಕೊಳ್ತೇನೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಎಕ್ಸ್ ಪ್ಲಸ್ ಒನ್ ಓಲ್ ಸ್ಕ್ವೇರ್ ಈ ಬದಿಯಲ್ಲಿ ಸ್ಕ್ವೇರ್ ರೂಟ್ ಎಂಟು ಸ್ಕ್ವೇರ್ ರೂಟ್ ಆಫ್ ಎಂಟು ಅನ್ನೋದನ್ನ ನಾನು ಪ್ಲಸ್ ಆರ್ ಮೈನಸ್ ತೆಗೆದುಕೊಳ್ತೇನೆ ನಮಗೆ ಗೊತ್ತು ಸ್ಕ್ವೇರ್ ರೂಟ್ಗೆ ಎರಡು ಬೆಲೆಗಳಿರುತ್ತೆ ಒಂದು ಒಂದು ಧನ ಸಂಖ್ಯೆ ಮತ್ತೊಂದು ಋಣ ಸಂಖ್ಯೆ ಎರಡನ್ನೂ ಸ್ಕ್ವೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಒಂದು ಸಂಖ್ಯೆ ನಮಗೆ ದೊರಕುತ್ತೆ ಈಗ ಸ್ಕ್ವೇರ್ ರೂಟನ್ನು ತೆಗೆದಾಗ ನಮಗೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ನಾಲ್ಕು ಎಕ್ಸ್ ಪ್ಲಸ್ ಒಂದು ಮಾತ್ರ ಇನ್ನು ನಾನು ಈ ಪ್ಲಸ್ ಆರ್ ಮೈನಸ್ ರೂಟ್ ಎಂಟನ್ನು ಈ ರೀತಿಯಾಗಿ ಬರೆದುಕೊಳ್ತೇನೆ ಪ್ಲಸ್ ಆರ್ ಮೈನಸ್ ನಾಲ್ಕು ಇಂಟು ಎರಡು ಎಂಟನ್ನು ನಾಲ್ಕು ಇಂಟು ಎರಡು ಅಂತ ಬರೆದುಕೊಂಡೆ ನಾನು ಅದನ್ನು ಈ ರೀತಿಯಾಗಿ ಬರಿಬೋದು ರೂಟ್ ನಾಲ್ಕು ಇಂಟು ರೂಟ್ ಎರಡು ಅಂಥೇಳಿ ಈಗ ನಾನು ಸುಲಭ ರೂಪಕ್ಕೆ ತಂದೆ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ನಾಲ್ಕರ ವರ್ಗ ಮೂಲ ಎರಡು ಆಗಿದೆ ಇಂಟು ರೂಟ್ ಎರಡು ಇದು ನಮಗೆ ದೊರಕ್ತಾ ಇದೆ ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಮೈನಸ್ ಒಂದನ್ನು ನಾನು ಎರಡು ಕಡೆ ಸೇರಿಸ್ದೆ ಅಂತ ಹೇಳಿದ್ರೆ ಮೈನಸ್ ಒಂದು ಮೈನಸ್ ಒಂದು ನನಗೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ನಾಲ್ಕು ಎಕ್ಸ್ ಈಕ್ವಲ್ಸ್ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿರುತ್ತೆ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ರೂಟ್ ಎರಡು ಇಲ್ಲಿ ನಾವು ಎರಡು ಸಮೀಕರಣವನ್ನು ಒಟ್ಟಿಗೆ ಪರಿಹಾರ ಕಂಡುಹಿಡಿತಾ ಇದ್ದೇವೆ ಅದು ಏನು ಅಂತ ನೀವು ಇಲ್ಲಿ ಗಮನಿಸಬಹುದು ನಾಲ್ಕು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಪ್ಲಸ್ ಎರಡು ರೂಟ್ ಎರಡು ಅಂತ ಆಯಿತು ಅಥವಾ ನಾಲ್ಕು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಮೈನಸ್ ಎರಡು ರೂಟ್ ಎರಡು ಇವೆರಡನ್ನು ಒಟ್ಟಾಗಿ ನಾವಿಲ್ಲಿ ಪರಿಹಾರ ಮಾಡ್ತಾ ಇದೀವಿ ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡು ಬದಿ ನಾಲ್ಕರಿಂದ ಭಾಗ ಮಾಡ್ತಾ ಇದ್ದೇನೆ ಈಗ ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ರೂಟ್ ಎರಡು ಬೈ ನಾಲ್ಕು ಇದು ಎಕ್ಸ್ನ ಎರಡು ಬೆಲೆಗಳು ಆಗಿದೆ ಆ ಎರಡೂ ಬೆಲೆಗಳನ್ನು ನಾವು ಈ ರೀತಿಯಾಗಿ ಸಹ ಇಲ್ಲಿ ಬರೆದಿದ್ದೇವೆ ನಾವು ಹೀಗೆ ಮಾಡಿದ್ರೂ ಸಹ ನಮಗೆ ಎರಡು ಬೆಲೆಗಳನ್ನು ಒಟ್ಟಾಗೆ ನೋಡ್ತೇವೆ ಅಥವಾ ಇಲ್ಲಿ ನಾವು ಅದನ್ನು ಸಪ್ರೇಟ್ ನೋಡಬೇಕು ಅಂತ ಹೇಳಿದ್ರೆ ನೀವು ಸಮೀಕರಣದ ಎರಡು ಬದಿ ನಾಲ್ಕರಿಂದ ಬಾಗ್ಸಿದ್ರಿ ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಪ್ಲಸ್ ಎರಡು ರೂಟ್ ಎರಡು ಬೈ ನಾಲ್ಕು ಒಂದು ಬೆಲೆ ಆಗತ್ತೆ ಹಾಗೆ ಇಲ್ಲಿ ನಾವು ನಾಲ್ಕರಿಂದ ಭಾಗಿಸಿದಾಗ ನಮಗೆ ದೊರಕುವಂಥದ್ದು ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಮೈನಸ್ ಎರಡು ರೂಟ್ ಎರಡು ಬೈ ನಾಲ್ಕು ಇದೇ ರೀತಿಯಾಗಿ ನಾಲ್ಕರಿಂದ ಭಾಗಿಸಿದಾಗ ನಮಗೆ ಈ ಒಂದು ಬೆಲೆ ದೊರಕ್ತಾ ಇದೆ ಇದು ಎಕ್ಸ್ನ ನ ಬೆಲೆಗಳಾಗಿದೆ ಈ ವರ್ಗ ಸಮೀಕರಣದ ಪರಿಹಾರ ಆಗಿದೆ ಈಗ ನಮಗೆ ಈ ಬೆಲೆಯನ್ನು ನೋಡಿದಾಗ ಇದೇನು ಈ ರೀತಿಯಾಗಿ ಬರ್ತಾ ಇದೆ ನಮಗೆ ಒಂದು ಪೂರ್ಣ ಸಂಖ್ಯೆ ದೊರಕ್ತಾ ಇಲ್ವಲ್ಲ ಇದು ಇದರ ಪರಿಹಾರವೇ ಅಂತೇಳಿ ಅನ್ಸಿದ್ರೆ ನೀವು ಯಾವುದಾದ್ರೂ ಒಂದು ಬೆಲೆಯನ್ನು ತೆಗೆದುಕೊಂಡು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಸಮೀಕರಣವನ್ನು ಅದು ತೃಪ್ತಿಗೊಳಿಸುತ್ತೀಯೇ ಅಂಥೇಳಿ ಚೆಕ್ ಮಾಡ್ಬೋದಾಗಿರುತ್ತೆ ನಾನೀಗ ಈ ಒಂದು ಬೆಲೆಯನ್ನು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಇದ್ದೇನೆ ಅದಕ್ಕಾಗಿ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ ನಾಲ್ಕು ಇಂಟು ಈಗ ಈ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಹೇಳಿದ್ರೆ ಅದು ಎಕ್ಸ್ನ ಬೆಲೆ ಮೈನಸ್ ಒಂದು ಪ್ಲಸ್ ಎರಡು ರೂಟ್ ಎರಡು ಬೈ ನಾಲ್ಕು ಇದು ಎಕ್ಸ್ನ ಬೆಲೆ ಆಯಿತು ಇನ್ನು ಪ್ಲಸ್ ಒಂದು ಇದು ಸಮೀಕರಣದಲ್ಲೇ ಇರುವಂಥದ್ದು ಓಲ್ ಸ್ಕ್ವಯರ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈಗ ನೀವು ನೋಡ್ಬೋದು ಈ ನಾಲ್ಕು ಮತ್ತು ಈ ನಾಲ್ಕು ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಉಳ್ಕೊಳ್ತಾ ಇರುವಂಥದ್ದು ಮೈನಸ್ ಒಂದು ಪ್ಲಸ್ ಎರಡು ರೂಟ್ ಎರಡು ಪ್ಲಸ್ ಒಂದು ಓಲ್ ಸ್ಕ್ವಯರ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಇಲ್ಲಿ ಪ್ಲಸ್ ಒಂದು ಮತ್ತೆ ಮೈನಸ್ ಒಂದು ಸಹ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಒಂದು ಪ್ಲಸ್ ಒಂದು ಇನ್ನು ಉಳ್ಕೊಳ್ತಾ ಇರೋದು ಎರಡು ರೂಟ್ ಎರಡು ಓಲ್ ಸ್ಕ್ವಯರ್ ಎರಡು ರೂಟ್ ಎರಡು ಓಲ್ ಸ್ಕ್ವಯರ್ ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈಗ ಇದನ್ನು ನೀವು ಸ್ಕ್ವಯರ್ ಮಾಡಿದ್ರಿ ಅಂತ ಹೇಳಿದ್ರೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ಎರಡು ಮೈನಸ್ ಎಂಟು ಈಕ್ವಲ್ಸ್ ಸೊನ್ನೆ ಈಗ ನೀವು ಗಮನಿಸಬಹುದು ನಾಲ್ಕೆರಡ್ಲಿ ಎಂಟು ನಾಲ್ಕೆರಡ್ಲಿ ಎಷ್ಟು ಬರ್ತಾ ಇದೆ ಎಂಟು ಮೈನಸ್ ಎಂಟು ಅಂತ ಹೇಳಿದ್ರೆ ಪ್ಲಸ್ ಎಂಟು ಮೈನಸ್ ಎಂಟು ಕ್ಯಾನ್ಸಲ್ ಆಗಿ ನಮಗೆ ಈ ಬದಿಯಲ್ಲಿಯೂ ಸಹ ಸೊನ್ನೆ ಬರ್ತಾ ಇದೆ ಸೊನ್ನೆ ಈಕ್ವಲ್ಸ್ ಸೊನ್ನೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಹಾಗಾಗಿ ಈ ಒಂದು ಬೆಲೆ ಈ ಸಮೀಕರಣದ ಪರಿಹಾರ ಆಗಿದೆ ಇದೇ ರೀತಿಯಾಗಿ ನೀವು ಈ ಬೆಲೆಯನ್ನು ಸಹ ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು ತೃಪ್ತಿ ಮಾಡತಿಯೇ ಅಂತೇಳಿ ನೋಡ್ಬೋದಾಗಿದೆ ನಾವು ಈ ಒಂದು ಸಮಸ್ಯೆಯನ್ನು ಈ ರೀತಿಯಾಗಿ ಬಿಡಿಸಿದ್ವಿ ಅಥವಾ ನಾವು ಇದನ್ನು ವಿಸ್ತರಿಸಿಯೂ ಸಹ ಪರಿಹಾರ ಕಂಡುಹಿಡೀಬಹುದಾಗಿದೆ ಆದರೆ ಇದು ಅತ್ಯಂತ ಸರಳ ವಿಧಾನವಾಗಿ ನಮಗೆ ಕಂಡು ಬರ್ತಾ ಇದೆ ಈ ರೀತಿಯ ಸಮಸ್ಯೆಗಳನ್ನು ಮತ್ತೊಂದಷ್ಟನ್ನು ನಾವೀಗ ನೋಡೋಣ ನಾವೀಗ ಈ ಹಿಂದಿನ ಲೆಕ್ಕವನ್ನು ನೋಡಿದ್ವಿ ಪೂರ್ಣ ವರ್ಗವನ್ನು ಹೊಂದಿರುವಂತಹ ವರ್ಗ ಸಮೀಕರಣಗಳನ್ನು ಸುಲಭವಾಗಿ ಬಿಡಿಸಬಹುದಾಗಿರುತ್ತೆ ಅದೇ ರೀತಿಯಾಗಿ ನಾವು ಯಾವುದೇ ವರ್ಗ ಸಮೀಕರಣವನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಬರೆದುಕೊಂಡು ಪರಿಹಾರವನ್ನು ಕಂಡುಹಿಡೀಬೋದಾಗಿರುತ್ತೆ ಆ್ಯಕ್ಚುಯಲ್ ಆಗಿ ನಾವು ಎಲ್ಲ ವರ್ಗ ಸಮೀಕರಣವನ್ನು ಏನು ಸೂತ್ರ ಬಳಸಿ ಲೆಕ್ಕವನ್ನು ಮಾಡ್ತೇವೆ ಆ ಸೂತ್ರ ಸಹ ವರ್ಗಪೂರ್ಣಗೊಳಿಸುವಿಕೆ ವಿಧಾನದಿಂದಲೇ ನಾವು ಸೂತ್ರವನ್ನು ಸಹ ಸಾಮಾನ್ಯ ಕೊರೋದು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈಗ ನಾನು ತೆಗೆದುಕೊಳ್ತಾ ಇರುವ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತ ಐದು ಈಕ್ವಲ್ಸ್ ಒಂಬತ್ತು ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ನಾವು ಹೇಳಿದ್ವಿ ಅಂತೇಳಿದ್ರೆ ನೀವು ಎರಡೂ ಬದಿಯಲ್ಲಿ ಮೈನಸ್ ಒಂಬತ್ತನ್ನು ಸೇರಿಸಿ ಒಂದು ಬದಿಯಲ್ಲಿ ಸೊನ್ನೆಯನ್ನು ಬರೋ ರೀತಿಯಾಗಿ ಬರೆದುಕೊಂಡು ನಂತರ ವರ್ಗ ಸಮೀಕರಣವನ್ನು ಸುಲಭೀಕರಿಸಿ ಅದರ ಅಪವರ್ತನಗಳನ್ನು ಬರೆದುಕೊಂಡು ನಾವು ಲೆಕ್ಕವನ್ನು ಮಾಡ್ತೇವೆ ಆದರೆ ನೀವಿಲ್ಲಿ ಈ ಒಂದು ಬದಿಯಲ್ಲಿ ಇರುವಂತಹ ಈ ಎಕ್ಸ್ಪ್ರೆಷನ್ನ ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಇಪ್ಪತ್ತೈದು ಆಗಬೇಕು ಮತ್ತು ಆ ಸಂಖ್ಯೆಗಳ ಮೊತ್ತ ಹತ್ತು ಆಗಬೇಕು ಅಂತ ಹೇಳಿದ್ರೆ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಈ ಇಪ್ಪತ್ತೈದು ಅನ್ನೋ ಅಂಥದ್ದು ಮೈನಸ್ ಐದು ಇಂಟು ಮೈನಸ್ ಐದು ಆಗಿದೆ ಹಾಗೆ ಹತ್ತು ಅನ್ನುವಂಥದ್ದು ಮೈನಸ್ ಐದು ಪ್ಲಸ್ ಆಫ್ ಮೈನಸ್ ಐದು ಆಗಿದೆ ಹಾಗಾಗಿ ಈ ಒಂದು ಎಕ್ಸ್ಪ್ರೆಷನ್ನ ಅಪವರ್ತನಗಳು ಎಕ್ಸ್ ಮೈನಸ್ ಐದು ಇಂಟು ಎಕ್ಸ್ ಮೈನಸ್ ಐದು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಐದು ಓಲ್ ಸ್ಕ್ವೇರ್ ಆಯಿತು ಅಂದರೆ ಇದು ಒಂದು ವರ್ಗ ಸಂಖ್ಯೆ ಆಗಿದೆ ಇದು ಒಂದು ವರ್ಗ ಸಂಖ್ಯೆಯಾಗಿ ನಾವು ಬರೀಬಹುದಾಗಿದೆ ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿದೆ ನಾವು ಒಂಬತ್ತನ್ನು ಕ್ಯಾನ್ಸಲ್ ಮಾಡಿಕೊಳ್ಳ್ದಲೇ ಈ ಒಂದು ವಿಧಾನವನ್ನು ನಾವೀಗ ಮುಂದುವರಿಸೋಣ ಈಕ್ವಲ್ಸ್ ಒಂಬತ್ತು ಈಕ್ವಲ್ಸ್ ಒಂಬತ್ತು ಈಗ ನಾನು ಈ ಸಮಸ್ಯೆಯನ್ನು ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ತೇನೆ ನಾನೀಗ ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ನೈನ್ ನಾನು ಎರಡು ಬೆಲೆಯನ್ನು ಸಹ ತೆಗೆದುಕೊಳ್ತೇನೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನೈನ್ ಈಗ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನೈನ್ ರೂಟ್ ಒಂಬತ್ತರ ವರ್ಗ ಮೂಲ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಅದು ಮೂರು ಆಗಿದೆ ಈಗ ನಮಗೆ ಎರಡು ಬೆಲೆಗಳು ಇಲ್ಲಿ ದೊರಕ್ತಾ ಇದೆ ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಪ್ಲಸ್ ಮೂರು ಅಥವಾ ಎಕ್ಸ್ ಮೈನಸ್ ಐದು ಈಕ್ವಲ್ಸ್ ಮೈನಸ್ ಮೂರು ಇದನ್ನು ನಾವು ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ ಪ್ಲಸ್ ಐದನ್ನು ನಾವು ಎರಡೂ ಬದಿ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಕಡೆ ದೊರಕುವಂಥದ್ದು ಪ್ಲಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಗುತ್ತೆ ಮೂರು ಪ್ಲಸ್ ಐದು ಅಂತ ಹೇಳಿದ್ರೆ ಎಂಟು ಎಕ್ಸ್ ಈಕ್ವಲ್ಸ್ ಎಂಟು ಒಂದು ಬೆಲೆ ಆಯಿತು ಅದೇ ರೀತಿ ನಾವು ಪ್ಲಸ್ ಐದನ್ನು ಎರಡೂ ಕಡೆ ಸೇರಿದ್ರೆ ಪ್ಲಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಗಿ ಇಲ್ಲಿ ಉಳ್ಕೊಳ್ಳುವಂಥದ್ದು ಎಕ್ಸ್ ಮೈನಸ್ ಮೂರು ಪ್ಲಸ್ ಐದು ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಪ್ಲಸ್ ಎರಡು ಮತ್ತೊಂದು ಪರಿಹಾರ ಆಗಿದೆ ಎಕ್ಸ್ ಈಕ್ವಲ್ಸ್ ಎಂಟು ಅಥವಾ ಎಕ್ಸ್ ಈಕ್ವಲ್ಸ್ ಎರಡು ಅನ್ನುವುದು ಈ ಒಂದು ಸಮಸ್ಯೆಯ ಪರಿಹಾರ ಆಯಿತು ಈಗ ನಾವೇನಾದ್ರೂ ಈ ಹಿಂದಿನ ರೀತಿಯಲ್ಲೇ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಎರಡೂ ಬದಿಯಲ್ಲಿ ಮೈನಸ್ ಒಂಬತ್ತನ್ನ ಸೇರಿಸಿದ್ವಿ ಅಂತ ಹೇಳಿದ್ರೆ ನಮ್ಗ ಆಗ ಈ ಕಡೆ ಉಳಿದುಕೊಳ್ತಾ ಇರುವಂತದ್ದು ಎಕ್ಸ್ಕ್ವಯರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಮೈನಸ್ ಒಂಬತ್ತು ಅಂತ ಹೇಳಿದ್ರೆ ಪ್ಲಸ್ ಹದಿನಾರು ದೊರಕ್ತಾಯಿತ್ತು ಈ ಬದಿಯಲ್ಲಿ ಪ್ಲಸ್ ಒಂಬತ್ತು ಮೈನಸ್ ಒಂಬತ್ತು ಕ್ಯಾನ್ಸಲ್ ಆಗಿ ಸೊನ್ನೆ ದೊರಕ್ತಾಯಿತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಹದಿನಾರು ಮತ್ತು ಮೊತ್ತ ಹತ್ತು ಆಗಬೇಕು ಅಂತ ಹೇಳಿದ್ರೆ ಆ ಎರಡು ಸಂಖ್ಯೆಗಳು ಎಂಟು ಮತ್ತು ಎರಡು ಆಗ್ತಾಯಿತ್ತು ಈಗ ಇಲ್ಲಿ ಪ್ಲಸ್ ಬರಬೇಕು ಇಲ್ಲಿ ಮೈನಸ್ ಬರಬೇಕು ಅಂದರೆ ಆ ಎರಡು ಸಂಖ್ಯೆಗಳ ಚಿಹ್ನೆ ಮೈನಸ್ ಆಗ್ತಾ ಇತ್ತು ಇದು ಮೈನಸ್ ಎಂಟು ಪ್ಲಸ್ ಆಫ್ ಮೈನಸ್ ಎರಡು ಆಗ ಇದರ ಅಪವರ್ತನಗಳು ಎಕ್ಸ್ ಮೈನಸ್ ಎಂಟು ಇಂಟು ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಸೊನ್ನೆ ಆಗಿರ್ತಿತ್ತು ಹಾಗಾದರೆ ಎಕ್ಸ್ ಈಕ್ವಲ್ಸ್ ಎಂಟು ಎಕ್ಸ್ ಈಕ್ವಲ್ಸ್ ಎರಡು ನಮಗೆ ಉತ್ತರ ದೊರಕ್ತಾ ಇತ್ತು ಇಲ್ಲಿ ನೀವು ನೋಡ್ಬೋದು ಅದೇ ಉತ್ತರವನ್ನು ನಾವು ಪಡೆದುಕೊಳ್ತಾ ಇದ್ವಿ ಎಕ್ಸ್ ಮೈನಸ್ ಎಂಟು ಈಕ್ವಲ್ಸ್ ಹೊನ್ನೆಗೆ ಸಮ ಮಾಡಿದ್ದಿದ್ರೆ ನಾವು ಪ್ಲಸ್ ಎಂಟನ್ನು ಎರಡೂ ಬದಿ ಆ್ಯಡ್ ಮಾಡಿದ್ರೆ ನಮಗೆ ಎಕ್ಸ್ ಈಕ್ವಲ್ಸ್ ಎಂಟು ದೊರಕ್ತಾ ಇತ್ತು ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಎರಡು ಉತ್ತರ ದೊರಕ್ತಾ ಇತ್ತು ಇದೇ ರೀತಿಯ ಮತ್ತೊಂದಷ್ಟು ಉದಾಹರಣೆಗಳನ್ನು ನಾವು ಗಮನಿಸೋಣ ನಾನೀಗ ತೆಗೆದುಕೊಳ್ತಾ ಇರುವಂಥದ್ದು ಮತ್ತೊಂದು ಬೆಲೆ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಹದಿನೆಂಟು ಎಕ್ಸ್ ಪ್ಲಸ್ ಎಂಬತ್ತ ಒಂದು ಈಕ್ವಲ್ಸ್ ಒಂದು ಇಲ್ಲಿಯೂ ಸಹ ನೀವು ಒಂದನ್ನು ಎರಡು ಬದಿ ಸೇರಿಸಿ ಸೊನ್ನೆಗೆ ಸಮ ಮಾಡಿ ಸಮೀಕರಣವನ್ನು ಸುಲಭೀಕರಿಸಿ ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ಅಟೆಂಪ್ಟ್ ಆಗ್ತಿದೆ ಆದರೆ ನೀವು ಈಗ ಆಲ್ರೆಡಿ ಈ ಎರಡು ಲೆಕ್ಕಗಳನ್ನು ಈ ಹಿಂದೆ ಮಾಡಿರೋದ್ರಿಂದ ನಿಮಗೀಗ ನೀವು ಈ ಒಂದು ಎಕ್ಸ್ಪ್ರೆಷನ್ನ ಈ ಬದಿಯಲ್ಲಿ ಇರುವಂತಹ ಎಕ್ಸ್ಪ್ರೆಷನ್ನ ಗಮನಿಸಿದ್ರೆ ಇದು ಒಂದು ಕಂಪ್ಲೀಟ್ ಸ್ಕ್ವಯರ್ ಆಗಿದೆ ಯಾಕೆಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬತ್ತೊಂದು ಮತ್ತು ಮೊತ್ತ ಹದಿನೆಂಟು ಬರಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅದು ಒಂಬತ್ತು ಇಂಟು ಒಂಬತ್ತು ಹಾಗೆ ಒಂಬತ್ತು ಪ್ಲಸ್ ಒಂಬತ್ತು ಹಾಗಾಗಿ ಈ ಒಂದು ಎಕ್ಸ್ಪ್ರೆಷನ್ನ ಅಪವರ್ತನಗಳು ಎಕ್ಸ್ ಪ್ಲಸ್ ಒಂಬತ್ತು ಇಂಟು ಎಕ್ಸ್ ಪ್ಲಸ್ ಒಂಬತ್ತು ಇದು ಎರಡು ಬಾರಿ ಇರೋದರಿಂದ ಎಕ್ಸ್ ಪ್ಲಸ್ ಒಂಬತ್ತು ಓಲ್ ಸ್ಕ್ವಯರ್ ಆಯಿತು ಇನ್ನು ಈ ಬದಿಯಲ್ಲಿ ಒಂದು ಉಳ್ಕೊಳ್ತಾ ಇದೆ ನಾವು ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಸಮೀಕರಣದ ಎರಡೂ ಬದಿ ವರ್ಗ ಮೂಲವನ್ನು ತೆಗೆದುಕೊಂಡ್ರೆ ಇದು ನಿಮಗೆ ಗೊತ್ತಿದೆ ಪ್ಲಸ್ ಆರ್ ಮೈನಸ್ ಸ್ವಲ್ಪ ನೀಟಾಗಿ ಬರೆಯೋಣ ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡ್ವಿ ಅಂದರೆ ಇದು ಪ್ಲಸ್ ಆರ್ ಮೈನಸ್ ಒಂದು ಆಗುತ್ತೆ ಈಗ ವರ್ಗಮೂಲವನ್ನು ತೆಗೆದುಕೊಂಡ ನಂತರ ನಮಗೆ ಇರೋದು ಎಕ್ಸ್ ಪ್ಲಸ್ ಒಂಬತ್ತು ಈ ಬದಿಯಲ್ಲಿ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಒಂದು ಈಗ ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ಸ್ ಪ್ಲಸ್ ಒಂದು ಅಥವಾ ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ಸ್ ಮೈನಸ್ ಒಂದಕ್ಕೆ ಸಮ ಆಗಿರುತ್ತೆ ನಾವು ಎರಡೂ ಬದಿ ಮೈನಸ್ ಒಂಬತ್ತನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಉಳ್ಕೊಳ್ತಾ ಇರುವಂಥದ್ದು ಈ ಬದಿಯಲ್ಲಿ ಎಕ್ಸ್ ಈಕ್ವಲ್ಸ್ ಮೈನಸ್ ಎಂಟು ಪ್ಲಸ್ ಒಂದಕ್ಕೆ ಮೈನಸ್ ಒಂಬತ್ತನ್ನು ಸೇರಿಸಿದ್ರೆ ಮೈನಸ್ ಎಂಟು ದೊರಕುತ್ತೆ ಇದೇ ರೀತಿಯಾಗಿ ನಾವು ಮೈನಸ್ ಒಂಬತ್ತನ್ನು ಎರಡೂ ಕಡೆ ಸೇರಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಮೈನಸ್ ಒಂಬತ್ತು ಅಂತ ಹೇಳಿದ್ರೆ ಇದು ಮೈನಸ್ ಹತ್ತು ಆಗುತ್ತೆ ಈ ಎರಡು ಬೆಲೆಗಳು ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ಇದನ್ನು ನಾವು ಮೈನಸ್ ಒಂದನ್ನು ಎರಡೂ ಬದಿ ಸೇರಿಸಿ ಸಹ ಮಾಡ್ಬೋದಾಗಿರುತ್ತೆ ಆಗ ನಾವು ಏನನ್ನು ಪಡೆದುಕೊಳ್ತೇವೆ ನೋಡೋಣ ಎಕ್ಸ್ ಸ್ಕ್ವಯರ್ ಪ್ಲಸ್ ಹದಿನೆಂಟು ಎಕ್ಸ್ ಮೈನಸ್ ಒಂದನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಪ್ಲಸ್ ಎಂಬತ್ತು ಈ ಕಡೆ ಪ್ಲಸ್ ಒಂದು ಮೈನಸ್ ಒಂದು ಸೊನ್ನೆ ಆಗುತ್ತೆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬತ್ತು ಮತ್ತು ಮೊತ್ತ ಹದಿನೆಂಟು ಅಂತ ಹೇಳಿದ್ರೆ ಆ ಎರಡು ಸಂಖ್ಯೆಗಳು ಹತ್ತು ಮತ್ತು ಎಂಟು ಆಗಿರುತ್ತೆ ಆ ಎರಡು ಸಂಖ್ಯೆಗಳು ಈ ರೀತಿಯಾಗಿ ಬರುತ್ತೆ ಎಕ್ಸ್ ಪ್ಲಸ್ ಹತ್ತು ಇದು ಹತ್ತು ಪ್ಲಸ್ ಎಂಟು ಆಗಿರುತ್ತೆ ಇಂಟು ಎಕ್ಸ್ ಪ್ಲಸ್ ಎಂಟು ಈಕ್ವಲ್ಸ್ ಸೊನ್ನೆ ಆಯಿತು ಅಂದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಹತ್ತು ಅಥವಾ ಸುಲಭ ರೂಪಕ್ಕೆ ತಂದಾಗ ಎಕ್ಸ್ ಸಿಕ್ವಲ್ಸ್ ಮೈನಸ್ ಎಂಟು ಪರಿಹಾರ ಆಗುತ್ತೆ ನಮಗೆ ಈ ಪರಿಹಾರವೇ ದೊರಕ್ತಾ ಇದೆ ಆದರೆ ಈ ಒಂದು ವಿಧಾನವನ್ನು ನಾವು ಮುಂದೆ ವರ್ಗಪೂರ್ಣಗೊಳಿಸುವಿಕೆ ವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಹಾಯವನ್ನು ಮಾಡುತ್ತೆ ನಾವು ಈ ವರ್ಗ ಸಮೀಕರಣದಲ್ಲಿ ಒಂದು ವರ್ಗ ಸಂಖ್ಯೆ ಇದ್ದಾಗ ಯಾವ ರೀತಿಯಾಗಿ ಪರಿಹಾರವನ್ನು ಅಂತ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ